ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನುಸ್ ನೆಸ್ಟ್. ಇವತ್ತು ಡೇ ಬಂದು ವೆಡ್ನಸ್ಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತೆಲ್ಲ ಏನೇನಿದೆ ವೀಡಿಯೋದಲ್ಲಿ ಅನ್ನೋದೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಅನ್ಸುತ್ತೆ. ಆದರೂ ಬನ್ನಿ ನೋಡೋಣ ಏನೇನಿದೆ ಏನು ಎತ್ತ ಅಂತೆಲ್ಲ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಒಂದು ಲೈಕ್ ಮಾಡೋದಂತ ಮರಿಬೇಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋದಕ್ಕಾಗಲಿಲ್ಲ. ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನನಗಿರಲಿ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಂಗಳವಾರ ನೈಟು ಸ್ವಲ್ಪ ಬೆಳಗ್ಗೆ ತಿಂಡಿಗೆ ಅಂತ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಹಾಗೆ ಗೋಡಂಬಿನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡಿಕೊಂಡು, ನಂತರ ಇದಕ್ಕೆ ನಾನು 1/3 ಕಪ್ ಆಗುವಷ್ಟು ರವೆ, ಉಪ್ಪಿಟ್ಟು ರವೆ ಏನು ಬರುತ್ತೆ ಅದನ್ನೇ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಬೇಕು. ಅಂದರೆ ತುಂಬ ನಾವು ಉಪ್ಪಿಟ್ಟು ಕುರಿತೀವಲ್ಲ, ಅಷ್ಟೊಂದೇನು ಹುರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಿಸಿ ಆದರೆ ಸಾಕು, ಆ ರೀತಿ ಸ್ವಲ್ಪ ಹುರ್ಕೋಬೇಕಾಗತ್ತೆ. ನಾನು ಇದು ಪ್ರಿಪ್ರೇಷನ್ ಮಾಡ್ತಾ ಇರೋದು ರವೆ ಇಡ್ಲಿಗೆ ಅಂತ ಹೇಳಿ. ರವೆ ಇಡ್ಲಿಗೆ ನಾನು ಈ ಪ್ರೀಮಿಕ್ಸ್ ರವೆ ಇಡ್ಲಿ ಪ್ರೀಮಿಕ್ಸ್ ರೆಡಿ ಮಾಡಿ ನೈಟು ಇಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನು ಉಪಯೋಗಿಸ್ಕೊಂಡು ಇಡ್ಲಿ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಇವಾಗ ನಾನು ರೆಡಿ ಮಾಡಿರುವಂತಹ ಈ ಪ್ರೀಮಿಕ್ಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ಹಾಕ್ಕೊತಾ ಇದ್ದೀನಿ. 3 ಕಪ್ಪಷ್ಟು ಕಂಪ್ಲೀಟಾಗಿ ನಾನು ಆ ಪ್ರೀಮಿಕ್ಸ್ ಹಾಕ್ಕೊಂಡು 1.5 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಸಾಕಾಗಲಿಲ್ಲ ಅಂತಂದರೆ ಇನ್ನೊಂದು 1/2 ಕಪ್ಪಷ್ಟು ಹಾಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ನಿಮಗೆ ಇದಕ್ಕೆ ವೆಜಿಟೇಬಲ್ಸ್ ಬೇಕು ಅಂದರೂ ಕೂಡ ವೆಜಿಟೇಬಲ್ಸ್ ಕೂಡ ಸೇರಿಸ್ಕೊಬೋದು. ನಾನು ಇಲ್ಲಿ ಯಾವುದೇ ವೆಜಿಟೇಬಲ್ಸ್ ಸೇರಿಸ್ತಿಲ್ಲ. ಇದಕ್ಕೆ ಮೊಸರು ಕೂಡ ಸ್ವಲ್ಪ ಸಾಲ್ಟೇಜ್ ಅನ್ನಿಸ್ತು, ಹಾಗಾಗಿ ಇನ್ನೊಂದು 1/2 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹಾಗೆ ಮುಚ್ಚಿ ಇಟ್ಬಿಡ್ಬೇಕು. ಇದಕ್ಕೆ ನೀವು ಕ್ಯಾರೆಟು, ಕ್ಯಾಪ್ಸಿಕಮು ಏನು ಬೇಕಿದ್ರು ನೀವು ಹಾಕೋಬೋದು. ನಾನು ಇಲ್ಲಿ ಯಾವುದೇ ವೆಜಿಟೇಬಲ್ಸ್ನ ಉಪಯೋಗಿಸ್ತಿಲ್ಲ. ನಾನು ಇದಕ್ಕೆ ಒಂದು ಸಾಗು ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ 2 ಆಲೂಗಡ್ಡೆ, 1 ಈರುಳ್ಳಿ, 1 ಕ್ಯಾಪ್ಸಿಕಮ್ನ ತೊಗೋತಾ ಇದ್ದೀನಿ. ಇದನ್ನು ತೊಳೆದು ಇವಾಗ ಬೇಯಿಸ್ಕೋಬೇಕು. ನನಗೆ ಕುಕ್ಕರಲ್ಲಿ ಬೇಯಿಸಿ ಅದು ಫ್ರೆಷರೆಲ್ಲ ಇಳಿದು ಮಾಡುವಷ್ಟು ಟೈಮ್ ಇಲ್ಲ, ಹಾಗಾಗಿ ನಾನು ಅವನ್ನಲ್ಲೇ 1-5 ಮಿನಿಟ್ಸ್ ಸೆಟ್ ಮಾಡಿ 2 ಆಲೂಗಡ್ಡೆನ ಇದರಲ್ಲೇ ಕುಕ್ ಮಾಡ್ಕೊತಾ ಇದ್ದೀನಿ. ಇದು ಬೇಯೋಷ್ಟರಲ್ಲಿ 5 ಮಿನಿಟ್ಸ್ ಆಗುವಷ್ಟರಲ್ಲಿ ಇಲ್ಲಿರುವಂತಹ ಈರುಳ್ಳಿ, ಕ್ಯಾಪ್ಸಿಕಮ್ನೆಲ್ಲ ಹಚ್ಕೊಳ್ಳೋಣ ಅಂತ ಹೇಳಿ ಹಚ್ಕೊತಾ ಇದ್ದೀನಿ. ಓವೆನಲ್ಲಿ ತುಂಬ ಕ್ವಿಕ್ಕಾಗಿ ಆಲೂಗಡ್ಡೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಕುಕ್ಕರಲ್ಲಾದರೆ ಅದು ಕೂಗಿ ಫ್ರೆಷರ್ ಇಳಿದು ಅಲ್ಲಿವರೆಗೂ ಕೂಡ ತುಂಬ ಟೈಮ್ ಇತ್ತು, ಅಷ್ಟೊಂದು ಟೈಮ್ ನನಗಿರಲಿಲ್ಲ. ಹಾಗಾಗಿ ಅವನಲ್ಲೇ 2 ಆಲೂಗಡ್ಡೆನ ಇಟ್ಟು ಇವಾಗ ನಾನು ಇಲ್ಲಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ. ಮತ್ತು ನನ್ನ ಹತ್ರ ಕೊನೆಯದಾಗಿ ಈ ವರ್ಷದ ಕೊನೆಯದ್ದು ಫ್ರೋಜನ್ ಪೀಸ್ ಇಷ್ಟೇ ಇದ್ದಿದ್ದು. ಫ್ರೋಜನ್ ಪೀಸ್ನ ನಾನು ಮಾಡಿ ಇಟ್ಕೊಂಡಿದ್ದಂಥದ್ದು ಕಂಪ್ಲೀಟಾಗಿ ಖಾಲಿಯಾಗಿದೆ. ಇನ್ನೇನು ಸೀಸನ್ ಬರ್ತಿದೆ, ನನಗೇನು ಅಷ್ಟೊಂದು ತೊಂದರೆ ಆಗಲ್ಲ ಅಂದ್ಕೊತೀನಿ. ಇವಾಗ ಇದನ್ನು ನೀರಲ್ಲಿ ನೆನೆಸಿಟ್ಟು ಮಾಡುವಷ್ಟರಲ್ಲಿ ಆಲೂಗಡ್ಡೆ ಕೂಡ ಬೆಂದು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ, ಅದು ಸಿಪ್ಪೆನೇ ಬೇರೆ ಇದೆಯೇನೋ, ಅದ್ರ ಮೇಲೆ ಸುಮ್ಮನೆ ಇದೆಯೇನೋ ಸಿಪ್ಪೆ ಅನ್ನುವಷ್ಟು ಫ್ರೀಯಾಗಿ ಬಿಟ್ಬಿಟ್ಟಿರುತ್ತೆ ಈ ಅವನಲ್ಲಿ. ನಾವು ಇದನ್ನು ಬೇಯಿಸ್ಕೊಂಡ್ರೆ ನಾವು ನೀರಲ್ಲಿ ಏನು ಬೇಯಿಸ್ತೀವಿ ಅದಕ್ಕಿಂತನೂ ಕೂಡ ತುಂಬ ಚೆನ್ನಾಗಿ ಸಿಪ್ಪೆ ಬಿಟ್ಬಿಡುತ್ತೆ ಅವನಲ್ಲಿ. ನೋಡಿ ಈ ಥರ ಕಂಪ್ಲೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ನಂತರ ನಾವು ಇದನ್ನು ಸಣ್ಣದಾಗಿ ಹಚ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ನಾವು ಇವಾಗ ಮಾಡ್ತಾ ಇರೋದು ಹಾಲು ಸಾಗು ಇಡ್ಲಿಗೆ, ರವೆ ಇಡ್ಲಿಗೆ ಒಂದು ಸಾಗು ರೆಸಿಪಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು 2 ಆಲೂಗಡ್ಡೆ, 1 ಕ್ಯಾಪ್ಸಿಕಮ್ಮು, ಸ್ವಲ್ಪ ಹಸಿ ಬಟಾಣಿ ಮತ್ತು ಈರುಳ್ಳಿ, ಕರಿಬೇವು ಇದಿಷ್ಟನ್ನು ಕೂಡ ತೊಗೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ರೆ ಬೇರೆ ವೆಜಿಟೇಬಲ್ಸು ಕೂಡ ಉಪಯೋಗಿಸ್ಬೋದು. ನನಗೆ ಇಲ್ಲಿ ಮನೇಲಿ ಬರೀ ಕ್ಯಾರೆಟ್ ಮಾತ್ರ ಇತ್ತು, ಆಗ 1 ಕ್ಯಾಪ್ಸಿಕಮ್ ಇತ್ತು. ಇದಿಷ್ಟು ಕ್ಯಾರೆಟ್ ಉಪಯೋಗಿಸ್ದೆ ಬರೀ ಕ್ಯಾಪ್ಸಿಕಮ್ ಮಾತ್ರ ಉಪಯೋಗಿಸ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನನಗೆ ಹೆಲ್ತ್ ಸ್ವಲ್ಪ ಅಷ್ಟೊಂದು ಸರಿಯಾಗಿಲ್ದಿರೋದ್ರಿಂದ ಸ್ವಲ್ಪ ಕ್ವಿಕ್ಕಾಗಿ ಮಾಡುವಂಥ ಅಡುಗೆಗಳನ್ನ ನಾನು ಮಾಡ್ಕೊತಾ ಇದ್ದೀನಿ. ಈ ಥರ ಕ್ವಿಕ್ಕಾಗಿ ಬೇಗ ಬೇಗ ಮಾಡುವಂಥ ರೆಸಿಪೀಸ್ಗಳನ್ನೇ ನಾನು ಆದಷ್ಟು ಮಾಡ್ತಾ ಇದ್ದೀನಿ. ನನಗೆ ತುಂಬ ಹೊತ್ತು ನಿಂತ್ಕೊಂಡು ಮಾಡೋದಕ್ಕೆ ಅಷ್ಟೊಂದು ಇನ್ನೂ ಶಕ್ತಿ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಕಾಲು ನೋವು ಬರೋದು, ಮಸಲ್ಸ್ ಪೇಯ್ನು ತುಂಬ ಜಾಸ್ತಿ ಆಗ್ತಿದೆ. ಹಾಗಾಗಿ ಕ್ವಿಕ್ಕಾಗಿ ಮಾಡುವಂತಹ ಡಿಶಸ್ಗಳನ್ನೇ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ನೋಡಿ, ಇಲ್ಲಿ ಒಂದು ಬಾಂಡ್ಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿದ ನಂತರ ಈರುಳ್ಳಿ ಮತ್ತು ಹಸಿ ಬಟಾಣಿ, ಕರಿಬೇವು ಮತ್ತು ಕ್ಯಾಪ್ಸಿಕಮ್ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವೀಗಾಗಲೇ
ಇದನ್ನೆಲ್ಲ ಬೇಯಿಸಿಟ್ಕೊಂಡಿದ್ದೀವಲ್ವಾ, ಅದಕ್ಕೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡುವಾಗಲೇ ಈಗಾಗಲೇ ಬೆಂದಿರೋದ್ರಿಂದ ಇದನ್ನು ಒಂದ್ಸಲ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋಬಿಡೋಣ. ಇದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಥರ ಆಗಿದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಂಡು ಈ ರೀತಿ ನಾವು ಗ್ರೇವಿನ ಮಾಡ್ಕೊಬೋದು, ಈ ಮಸಾಲನ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಈ ಸಾಗು ಅಂತೂ, ನೀವೊಂದ್ಸಲ ಖಂಡಿತ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಹೋಟೆಲಲ್ಲೆಲ್ಲ ತಿಂತೀವಲ್ಲ ಅದೇ ರೀತಿ ಬರುತ್ತೆ. ಇದನ್ನು ಪೂರಿಗೆ, ಇಡ್ಲಿಗೆ, ಎಲ್ಲದಕ್ಕೂ ಕೂಡ, ದೋಸೆಗೆ, ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಅರಶಿನದ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಕಲಸಿದ ನಂತರ ನಾವಿದನ್ನು ಈಗ ಫ್ರೈ ಆಗ್ತಾ ಇರುವಂತಹ ವೆಜಿಟೇಬಲ್ಸ್ಗೆ ನಾವಿದನ್ನು ಸೇರಿಸ್ಕೋಬೇಕಾಗತ್ತೆ. ಇದೇ ಈ ಸಾಗುಗೆ ಒಂದು ಥಿಕ್ನೆಸ್ನ ಕೊಡುವಂಥದ್ದು. ಇದಕ್ಕೆ ನಾವು ನೀರನ್ನ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಬೋದು ನೋಡಿ. ಈ ಥರ ಮಿಕ್ಸ್ ಮಾಡ್ಕೋತಿದ್ದಂಗೆ ಇದು ಕುದಿ ಬರ್ತಿದ್ದಂಗೆ ಗಟ್ಟಿಯಾಗ್ಬಿಡುತ್ತೆ. ನೀವು ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನ ಬೇಕಿದ್ರೆ ಸೇರಿಸ್ಕೊಬೋದು. ಕಡಲೆ ಹಿಟ್ಟನ್ನ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟೇ ಹಾಕೋಬೇಕು. ತುಂಬ ಜಾಸ್ತಿ ಹಾಕೊಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನೋಡಿ. ಇವಾಗ ಇದು ಗಟ್ಟಿ ಆಗ್ತಿದೆ, ಇನ್ನು ಬಟಾಣಿ ಇದೆಲ್ಲ ಬೇಯಬೇಕಲ್ವಾ, ಹಾಗಾಗಿ ಇಷ್ಟೊಂದು ಗಟ್ಟಿ ಇದ್ದರೆ ಅದು ಬೇಯೋದಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಬೇಯೋದಕ್ಕೆ ಬಿಡೋಣ. ಇದು ಒಂದು 5 ನಿಮಿಷಗಳ ಕಾಲ ಬೇಯಬೇಕಾಗತ್ತೆ, ಯಾಕಂದರೆ ನಾವು ಫ್ರೋಜನ್ ಪೀಸ್ ಹಾಕಿರೋದ್ರಿಂದ ಅದೊಂದು ಸ್ವಲ್ಪ ಕುಕ್ ಆಗೋಕ್ಕೆ ಒಂದು 2-3 ನಿಮಿಷ ಟೈಮ್ ತೊಗೊಳುತ್ತೆ. ಹಾಗಾಗಿ ಒಂದು 2-3 ನಿಮಿಷ ಟೈಮ್ ಕೊಟ್ಟು ಇದಕ್ಕೆ ನಾವು ಇಡ್ಲಿಗೆ ಈಗಾಗಲೇ ರೆಡಿ ಮಾಡಿ ಇಟ್ಟಿದ್ದೀವಲ್ಲ, ಇಡ್ಲಿ ಮಾಡ್ಕೊಂಬಿಡೋಣ ನೋಡಿ. ಈಗ ಇದೆಲ್ಲ ಗಟ್ಟಿಯಾಗಿದೆ, ಮೊಸರೆಲ್ಲ ಎಳ್ಕೊಂಬಿಟ್ಟಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಸ್ಕೋಬೇಕಾಗತ್ತೆ. ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಬ್ಯಾಟರ್ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀವು ಇದನ್ನು ಕಲಸ್ಕೋಬೇಕಾಗತ್ತೆ ನೋಡಿ. ಈ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಬ್ಯಾಟರ್, ಕೆಲವರು ಗಟ್ಟಿಗೆ ಹಾಕ್ತಾರೆ ರವೆ ಇಡ್ಲಿನ, ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಬೋದು. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಹಾಗಾಗಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾನು ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ನನಗೆ ಸಾಕು ರವೆ ಇಡ್ಲಿ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಹಿಟ್ಟನ್ನ ಪಕ್ಕಕ್ಕೆ ತೆಗೆದಿಟ್ಕೊತಾ ಇದ್ದೀನಿ, ಏನಕ್ಕೆ ಅಂತ ಹೇಳ್ತೀನಿ ಇವಾಗ ನಾನು ನೋಡಿ. ಇದು ಪಕ್ಕಕ್ಕೆ ತೆಗೆದಿಟ್ಕೊಂಡು ನಂತರ ನಾನು ಹೀನೋ ಸೇರಿಸ್ತಾ ಇದ್ದೀನಿ. ನಾನೊಂದು ಟ್ರೈ ಮಾಡೋಣ, ಹೀನೋ ಇಲ್ಲದೆ ಮಾಡಿದ್ರೆ ಇಡ್ಲಿ ಹೇಗಾಗುತ್ತೆ ಅಂತ ನನಗೆ ಗೊತ್ತಾಗಬೇಕಿತ್ತು. ಹಾಗಾಗಿ ಅದೊಂದು ಮೊಸರಾಕಿರೋದ್ರಿಂದ ಸಾಫ್ಟಾಗಿ ಆಗ್ಬೋದೇನೋ, ಹೀನೋ ಅವಾಯ್ಡ್ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ಒಂದು ಸೌಟಷ್ಟು ಎತ್ತಿಟ್ಟೆ ನಾನು. ನೋಡೋಣ ಅದರಲ್ಲಿ 1-2 ಇಡ್ಲಿ ಮಾಡೋಣ ಅಂತೇಳಿ. ಅದೇನಾದ್ರು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮಿಂದ ಏನೋ ಹಾಕೋದೇ ಬೇಡ, ಹಾಗೆ ಮಾಡಿಬಿಡೋಣ ಅಂತ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ನಂತರ ಬೇರೆ ದಿಕ್ಕೆಲ್ಲ ಏನೋ ಹಾಕಿ ಎಲ್ಲನೂ ಕೂಡ ಹಾಕೊಂಬರ್ತಾ ಇದ್ದೀನಿ. ನಂತರ ನೋಡಿ ಇವಾಗ ಆಗ್ತಾ ಇರೋದು ನಾನು ವಿತೌಟ್ ಏನೋ ಇರುವಂತಹ ಬ್ಯಾಟರು, 2 ಇಡ್ಲಿಗೆ ಮಾತ್ರ ನಾನು ವಿತೌಟ್ ಏನೋ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದಕ್ಕೆಲ್ಲ ವಿತ್ ಏನೋ ಬ್ಯಾಟರ್ನೇ ನಾನು ಸೇರಿಸ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಇವಾಗ ಇದನ್ನು ಒಂದೊಂದೇ ಬೇಯೋದಕ್ಕೆ ಇಡೋಣ. ನಾನು ಈಗಾಗಲೇ ಇಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಹುಣಸೆಹಣ್ಣು ಸೇರಿಸಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನಂತರ ಇದಕ್ಕೆ ಒಂದೊಂದೇ ಪ್ಲೇಟ್ಗಳನ್ನ ಜೋಡಿಸ್ಕೊಂಡು ಬರೋಣ, ಜೋಡಿಸಿ ಇದನ್ನು ಬೇಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಸಾಗು ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ ಅನ್ಸುತ್ತೆ. ನೋಡೋಣ ನೋಡಿ, ಇವಾಗ ಚೆನ್ನಾಗಿ ಬೆಂದು ಸಾಗು ಒಳ್ಳೆ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ರೆಡಿಯಾಗಿದೆ, ಬೆಂದಿದೆ ಇವಾಗ. ಇವಾಗ ಇನ್ನೊಂದ್ಸಲ ನಾವು ಸ್ಮ್ಯಾಶರ್ ತೊಗೊಂಡು ಆ ಬಟಾಣಿ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿ ಇನ್ನೊಂದ್ಸಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಇಡ್ಲಿಗಾಗಿರೋದ್ರಿಂದ ತುಂಬ ಜಾಸ್ತಿ ಅದೆಲ್ಲ ಸಿಗ್ತಾ ಇದ್ದರೆ ಮಕ್ಕಳು ತಿನ್ನಲ್ಲ, ಸುಮ್ಮನೆ ಡಿಪ್ ಮಾಡ್ತಾರೆ ತಿಂತಾರೆ ಅದನ್ನೆಲ್ಲ, ಹಾಗಾಗಿ ಬಿಟ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿದ್ರೆ ಅದೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಆಗುತ್ತೆ ಅಂತೇಳಿ. ಸ್ವಲ್ಪ ಚಪಾತಿಗೆ ಪೂರಿಗಾದರೆ ಓಕೆ, ಅದನ್ನೆಲ್ಲ ಹಿಂಗೆ ಬಾಚ್ಕೊಂಡು ತಿನ್ಬೋದು. ಇಡ್ಲಿಗಾದರೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ, ಹಾಗಾಗಿ ಸ್ವಲ್ಪ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕಾಗತ್ತೆ. ನಂತರ ಹಾಗೆ 1 ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿಷ್ಟೇ ಇಂಗ್ರೀಡಿಯೆಂಟ್ಸು, ಇನ್ನೇನೂ ಹಾಕೋದಿಲ್ಲ, ಇನ್ಯಾವುದೇ ಮಸಾಲ ಇಲ್ಲ, ಏನಿಲ್ಲ ಇದು. ಈ ಥರ ತುಂಬ ಸಿಂಪಲ್ಲಾಗಿ ಎಲ್ಲ ಥರ ವೆಜಿಟೇಬಲ್ಸ್ನ ಕೂಡ ಹಾಕ್ಕೊಂಡು ಈ ಸಾಗುನ ಮಾಡ್ಕೊಬೋದು ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ತುಂಬ ಚೆನ್ನಾಗಿರುವಂತಹ ಸಾಗು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ. ಇದು 1 ನಿಮಿಷ ನಾವು ಏನಿಟ್ಟು ಗರಂ ಮಸಾಲ ಹಾಕಿದ್ಮೇಲೆ ಒಂಚೂರು ಕುದಿ ಬಂದರೆ ಸಾಕು, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸಿದ್ರೆ ಮುಗೀತು, ಸಾಗು ರೆಡಿಯಾಗುತ್ತೆ. ಈಗ ಇಡ್ಲಿ ಬೇಯೋ ಅಷ್ಟರಲ್ಲಿ ನಾನು ಬೆಳಗ್ಗೆ ನನ್ನ ರೊಟೀನ್ ಡ್ರಿಂಕ್ ಅಂದರೆ ಬೂದುಗುಂಬಳಕಾಯಿ ಜ್ಯೂಸ್ನ ಮಾಡಿಕೊಂಡು ಕುಡಿಬೇಕು ಅಲ್ವಾ, ಹಾಗಾಗಿ ಬೂದುಗುಂಬಳಕಾಯಿ ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಬೇಯೋ ಟೈಮ್ಗೆ ನನಗೆ ಈ ಬೂದುಗುಂಬಳಕಾಯಿ ಜ್ಯೂಸ್ ರೆಡಿಯಾಗುತ್ತೆ ಅಂತ ಹೇಳಿ ಎಲ್ಲನೂ ಕೂಡ ಸಣ್ಣದಾಗಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಒಂಚೂರು ಸಾಲ್ಟ್ ಹಾಕೋಬೇಕಾಗತ್ತೆ. ಸಾಲ್ಟ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿಕೊಂಡು ಇದನ್ನು ಶೋಧಿಸ್ಕೊಂಡ್ರೆ ಜ್ಯೂಸ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ, ಕುಡಿಯೋಕ್ಕಾಗಲ್ಲ ಅಂತ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೀನಿ,
ಕುಕುಂಬರ್ ಜ್ಯೂಸ್ ಥರ ಇರುತ್ತೆ, ಚೆನ್ನಾಗಿರುತ್ತೆ, ನನಗೇನೋ ಇಷ್ಟ ಆಯಿತು. ಕುಡಿಯೋಕ್ಕಾಗದೇ ಇಲ್ಲ ಅನ್ನೋಷ್ಟೇನು ಕೆಟ್ಟದಾಗಿರೋದಿಲ್ಲ. ನೋಡಿ ಇವಾಗ ನಾನು ಆ ಜ್ಯೂಸ್ ಎಲ್ಲ ರೆಡಿ ಮಾಡಿ ಮಾಗೋಷ್ಟರಲ್ಲಿ ಇಡ್ಲಿನೂ ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇವಾಗ ತೆಗೆಯೋಣ ನೋಡಿ, ಅದು ಎರಡು ಇಡ್ಲಿ ಇದೆಯಲ್ಲ ಅದರ ಫ್ರಫ್ಫ ಕಾಣಿಸ್ತಿದೆ ನೋಡಿ, ತೆಗಿತಾ ಇರೋವಂಥ ಇಡ್ಲಿ ವಿತೌಟ್ ಈನೋದು ಒಂಚೂರು ಕೂಡ ಚೆನ್ನಾಗಾಗಿಲ್ಲ, ಗಟ್ಟಿಗೆ ಆಗಿದೆ. ಅದು ಹೇಗೆ ನಾನು ಇಷ್ಟು ಬ್ಯಾಟರ್ ಹಾಕಿದೆ ಹೇಗೆ ಹಾಕಿದೆ ಹಾಗೆ ಇದೆ. ಅದು ಬೆಂದಿದೆ ಅಷ್ಟೇ, ಆದರೆ ಸಾಫ್ಟ್ ಆಗಿಲ್ಲ. ಹಾಗಾಗಿ ಈನೋ ಬಳಸದೆ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ ಇಡ್ಲಿನ. ನೋಡಿ ಇವಾಗ ಈನೋ ಹಾಕಿರೋವಂಥದ್ದೆಲ್ಲ ತುಂಬ ಚೆನ್ನಾಗಾಗಿತ್ತು, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ವಿತೌಟ್ ಈನೋದಂತೂ ತುಂಬ ಗಟ್ಟಿ ಇತ್ತು, ಸ್ವಲ್ಪನೂ ಕೂಡ ಅದು ಹರಳಿರಲಿಲ್ಲ ಅಂತಲೇ ಹೇಳ್ಬೋದು. ನಂತರ ನಾನು ಹಸ್ಬೆಂಡ್ಗೆ ಮಗಳಿಗೆ ಎಲ್ಲರಿಗೂ ಕೂಡ ಇವತ್ತು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ತಿಂಡಿನ. ಮಗಳು ಹಸ್ಬೆಂಡ್ ಎಲ್ಲ ಇಬ್ಬರು ಒಟ್ಟಿಗೆ ಹೋಗ್ತಿದ್ದಾರೆ, ಆ ಮಗಳಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ಅವಳು ಕೂಡ ಹಸ್ಬೆಂಡ್ ಜೊತೆ ಹೊರಡ್ತಿದ್ದಾಳೆ, ಅವ್ರನ್ನ ಅಲ್ಲಿ ಬಿಟ್ಟು ಅವರು ಕೂಡ ಹೋಗ್ತಾರೆ. ನಾನು ಈ ಟೈಮಲ್ಲಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ. ಮಗನ ಎದುಳಿಸಿ ಇವಾಗ ತಾನೇ ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಇವರಿಬ್ಬರು ತಿಂಡಿ ತಿಂದು ಇವಾಗ ಹೊರಡ್ತಾರೆ, ಹಾಗಾಗಿ ಇವ್ರ ಜೊತೆನೇ ಕೂತ್ಕೊಂಡು ಸ್ವಲ್ಪ ನಾನು ಏನು ಇವಾಗಲೇ ರೆಡಿ ಮಾಡಿದಂತಹ ಬೂದ್ ಗುಂಬಳಕಾಯಿ ಜ್ಯೂಸ್ನ ಕುಡಿತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಹಸ್ಬೆಂಡ್ಗೆ ತಿಂಡಿ ಹಾಕ್ಕೊಟ್ಟು ಅವ್ರ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿ ಅವ್ರಿಗೂ ಕಾಫಿ ಕೊಟ್ಟು ನಾನು ಜೊತೆಲೆ ಕೂತ್ಕೊಂಡು ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋಂಥದ್ದು. ಇವತ್ತು ನನ್ನ ಮಗಳೂ ಕೂಡ ಇದ್ದಾಳೆ, ಮಗಳು ಸ್ವಲ್ಪ ಲೇಟ್ ಆಗೋಗಳು, ಇವಾಗ ಕ್ಲಾಸಸ್ ಸ್ವಲ್ಪ ಜಾಸ್ತಿ ತೊಗೋತಿದ್ದಾರಲ್ವ ಹಾಗಾಗಿ ಬೇಗ ಹೋಗ್ತಿದ್ದಾಳೆ. ಈ ಥರ ಬೂದ್ ಗುಂಬಳಕಾಯಿ ಜ್ಯೂಸ್ನ ಕಾಫಿ ಕುಡಿತಾ ಇಲ್ಲ ಇವಾಗ, ಯಾಕಂತಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಿರೋದ್ರಿಂದ ನನಗೆ ಕಾಫಿನ ಅವಾಯ್ಡ್ ಮಾಡಿ ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ ನಾನು, ಬೂದ್ ಗುಂಬಳಕಾಯಿ ಜ್ಯೂಸು. ಹಿಂಗೆ ಈ ಥರ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷಗಳ ಕಾಲ ನನಗೆ ರೆಸ್ಟ್, ಅದು ಬೆಳಗ್ಗೆಯಿಂದ 5 ಗಂಟೆಗೆ ಎದ್ದಿರ್ತೀನಿ. ಇದೊಂದು 7 ಗಂಟೆ 7:30 ಟೈಮಲ್ಲಿ 7:30 ಟೈಮಲ್ಲಿ ಒಂದು 1.5 ಗಂಟೆ ರೆಸ್ಟ್ ಅನಿಸುತ್ತೆ ನನಗೆ, ಈ ಥರ ಕಾಫಿ ಕುಡ್ಕೊಂಡು ಅಥವಾ ಈ ಥರ ಜ್ಯೂಸ್ ಕುಡ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಏನಾಯಿತು ಎತ್ತ ಏನಾದರೂ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು ಅಂತಂದರೆ ಏನಾದರೂ ಹೇಳಬೇಕು ಅಂತಂದರೆ ಈ ಥರ ಮಾತಾಡಿಕೊಂಡು ನಾವು ಈ ಟೈಮಲ್ಲಿ ಒಂದು 15 ನಿಮಿಷ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ನಾನೀಗ ಬೂದ್ ಗುಂಬಳಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ, ಮಗಳು ತಿಂಡಿ ತಿಂತಾಳೆ, ಹಸ್ಬೆಂಡು ಕೂಡ ತಿಂಡಿಯಾಗಿ ಇವಾಗ ಅವರು ಕಾಫಿ ಅವ್ರಿಗೆ ಕಾಫಿ ಮಾಡಿಕೊಟ್ಟು ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಅವ್ರಿಗೆಲ್ಲ ಹೇಳಿದೆ ಸ್ವಲ್ಪ ಜ್ಯೂಸ್ನ ಟೇಸ್ಟ್ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿದೆ ಟೇಸ್ಟ್ ಹೇಗೆ ಬಂದಿದೆ ಅಂತ ಅಂತೇಳಿ. ಅವ್ರಿಗೆ ಟೇಸ್ಟ್ ಮಾಡೋದಕ್ಕೂ ಕೂಡ ರೆಡಿ ಇಲ್ಲ ಅವರು. ಅವರಂತೂ ತುಂಬ ಏನಂತಂದರೆ ರೆಗ್ಯುಲರಾಗಿ ಏನು ತಿಂದಿರ್ತೀವಿ ಅದೇ ತಿನ್ನಬೇಕು, ಎಕ್ಸ್ಟ್ರಾ ಈ ಥರ ಬೇರೆ ಬೇರೆದೆಲ್ಲ ಏನೇನೋ ಈ ಬೂದ್ ಗುಂಬಳಕಾಯಿ ಜ್ಯೂಸು ಆ ಜ್ಯೂಸು ಈ ಜ್ಯೂಸು ಅಂತಂದರೆ ಅದೆಲ್ಲ ಕುಡಿಯೋಕ್ಕೆ ಇಷ್ಟಪಡೋದಿಲ್ಲ ಅವರು. ನನ್ನ ಮಗಳಂತೂ ಇದ್ದುದು ತೀರಾ, ಅವಳಂತೂ ಏನು ಮುಟ್ಟದೇ ಇಲ್ಲ ಈ ಥರದ್ನೆಲ್ಲ, ನೀವೇ ಕುಡೀರಿ ಮಮ್ಮಿ ಇದೆಲ್ಲ ಹೆಂಗೆ ಕುಡಿತೀರಾ ನೀವು ಅಂದ್ಕೊಂಡು ಅವಳು ಕೂಡ ಕುಡಿಲಿಲ್ಲ ಇದನ್ನು, ಹಾಗೆ ಬಿಟ್ಲು. ನೋಡಿ ಇವಾಗ ಅವಳದು ಕೂಡ ತಿಂಡಿ ಆಯಿತು, ಹಸ್ಬೆಂಡ್ದು ಕೂಡ ತಿಂಡಿ ಆಯಿತು. ಇವಾಗ ಇದನ್ನೆಲ್ಲ ಅವ್ರು ತಿಂದಿದ್ದ ತಟ್ಟೆ ಎಲ್ಲ ಎತ್ಕೊಂಡು ಹೊರಟೆ. ನಂತರ ಮಗಳಿಗೂ ಕೂಡ ಸ್ಕೂಲ್ಗೆ ಟೈಮ್ ಆಗ್ತಿತ್ತಲ್ವ, ಹಾಗಾಗಿ ಅವಳಿಗೆ ಕೂಮಿಂಗ್ ಮಾಡಬೇಕಿತ್ತು. ಅವಳಿಗೂ ತಲೆ ಕೂಡ ತಲೆ ಎಲ್ಲ ಬಾಚಿ ಅವಳನ್ನ ಸ್ಕೂಲ್ ಕಳಿಸ್ಬೇಕು. 10th ಆಗಿರೋದ್ರಿಂದ ಅವಳಿಗೆ ತುಂಬ ಸ್ಟ್ರೆಸ್ ಆಗ್ತಿದೆ, ರಾತ್ರಿ ಎಲ್ಲ ಓದ್ತಿರ್ತಾಳೆ, ತುಂಬ ಸ್ಟ್ರೆಸ್ಸು, ತುಂಬ ಕ್ಲಾಸಸ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಇವಾಗ, ಓದೋದಕ್ಕೆ ಟೈಮ್ ಸಾಕಾಗೋದಿಲ್ಲ. ಆದಷ್ಟು ಥರ ಊಟನೇ ಮಾಡೋದಿಲ್ಲ, ಮಧ್ಯಾಹ್ನ ಟೈಮ್ ಬಾಕ್ಸ್ ಕಳಿಸಿದ್ರು ಕೂಡ ಅದನ್ನು ಹಂಗೆ ವಾಪಸ್ ತೊಗೊಬಂದಿರ್ತಾಳೆ. ಅದನ್ನೇ ಹೇಳ್ತಿದೆ, ವೀಕ್ ಆಗಿಬಿಡ್ತೀಯ ನೀನು ಹಿಂಗೆ ಆದರೆ ಮಲ್ಕೊತೀಯ ಓದೋಕ್ಕಾಗಲ್ಲ ಅಂತ ಆ ಥರ ಸ್ವಲ್ಪ ಎದುರಿಸ್ತಾ ಇದ್ದೀನಿ ನಾನು ಅವಳಿಗೆ. ನೀನು ಹುಷಾರು ತಪ್ಪು ಮಲ್ಕೊಂಡ್ರೆ ಆಮೇಲೆ 10th ಆಬ್ಸೆಂಟ್ ಆಗ್ತೀಯಾ, ಓದೋದಕ್ಕೆ ಆಗೋದಿಲ್ಲ ಅಂತೇಳಿ ಎದುರಿಸಿ ಊಟ ಮಾಡಿಸ್ತಾ ಇದ್ದೀನಿ. ಆದರೂ ಕೂಡ ಊಟ ಮಾಡೋ ವಿಚಾರದಲ್ಲಿ ತುಂಬ ಏನು ಹೇಳೋದು, ಊಟನೇ ಮಾಡೋದಿಲ್ಲ, ತುಂಬ ಕಷ್ಟಪಟ್ಟು ಊಟ ಮಾಡ್ತಾಳೆ. ನಾನು ಹುಷಾರು ತಪ್ಪೋದಕ್ಕಿಂತ ಮುಂಚೆ ನಾನೇ ಸ್ವಲ್ಪ ತಿನ್ಸ್ ಕಳಿಸ್ಬಿಡ್ತಿದ್ದೆ, ಇವಾಗ ಹುಷಾರು ತಪ್ಪದ ಮೇಲೆ ನನಗೆ ಸ್ವಲ್ಪ ಕೆಲಸ ಮಾಡೋದೇ ಕಷ್ಟ ಆಗ್ತಿದೆ, ನೀನೇ ಸ್ವಲ್ಪ ತಿನ್ನಪ್ಪ ಅಂತ ಕೊಡ್ತೀನಿ. ಆದರೂ ಕೂಡ ತಿನ್ನೋಕ್ಕಂತೂ ತುಂಬ ಕಷ್ಟಪಡ್ತಾಳೆ. ಹಸ್ಬೆಂಡು ಮಗಳೆಲ್ಲ ಹೊರಟ್ಮೇಲೆ ನಾನು ಕೆಲಸ ಎಲ್ಲ ಮುಗಿಸಿ ಅಂದರೆ ಸ್ನಾನ ಮುಗಿಸಿ ಪೂಜೆ ಎಲ್ಲ ಆಗಿದ ನಂತರ ರೆಸ್ಟ್ ಮಾಡ್ತಾಯಿದ್ದೆ. ಆಮೇಲೆ ಅಪ್ಪಾಜಿ ಬಂದರು, ಅಪ್ಪಾಜಿ ಊರಿಂದ ಸ್ವಲ್ಪ ದಂಟಿನ ಸೊಪ್ಪು ಸ್ವಲ್ಪ ಫ್ರೂಟ್ಸು ಎಲ್ಲ ತೊಗೊಂಡು ಬಂದಿದ್ದರು, ಅದನ್ನೆಲ್ಲ ನಾನು ತೆಗೆದಿಡ್ತಾ ಇದ್ದೀನಿ ಇವಾಗ. ದಂಟಿನ ಸೊಪ್ಪೆಲ್ಲ ಇದೆ, ಅದನ್ನಿನ್ನೂ ಕ್ಲೀನ್ ಮಾಡಲಿಲ್ಲ, ಕ್ಲೀನ್ ಮಾಡ್ಕೊಬೇಕು. ಮತ್ತು ಫ್ರೂಟ್ಸು ಸ್ವಲ್ಪ ದಾಳಿಂಬೆ ಹಣ್ಣು ಮೋಸಂಬೆ ಮತ್ತು ಆ್ಯಪಲ್ಲು ಎಲ್ಲ ತೊಗೊಬಂದಿರು, ನನಗೆ ಹುಷಾರಿಲ್ಲ ಅಂತ ಹೇಳಿ ಎಲ್ಲ ಸ್ವಲ್ಪ ತಿನ್ನು ಸ್ವಲ್ಪ ಸ್ಟ್ರಾಂಗ್ ಆಗು ನೀನು
ತಿನ್ನೋದಿಲ್ಲ, ಊಟ ಮಾಡಲ್ಲ ಊಟ ಮಾಡಲ್ಲ, ಎಲ್ಲರದು ಅದೇ ಕಂಪ್ಲೇಂಟ್ ನಂದಂತೂ, ನೀನು ಊಟ ಮಾಡಲ್ಲ ಊಟ ಮಾಡಲ್ಲ ಅಂತ. ಇಲ್ಲ ನನಗೆ ಗೊತ್ತು, ನಾನು ಊಟ ಮಾಡ್ತೀನಿ, ನನ್ನ ಊಟದ ವಿಚಾರದಲ್ಲಿ ನಾನು ಚೆನ್ನಾಗಿ ಊಟ ಮಾಡ್ತೀನಿ ಅಂದರೆ ತುಂಬ ತಟ್ಟೆ ತುಂಬ ಎಲ್ಲ ತುಂಬಿಸ್ಕೊಂಡು ತಿನ್ನಲ್ಲ, ಸ್ವಲ್ಪನೇ ತಿಂತೀನಿ. ಅಂದರೆ ರೈಸು ಮುದ್ದೆ ಇದನ್ನೆಲ್ಲ ಕ್ವಾಂಟಿಟಿ ತುಂಬ ಕಡಿಮೆ ತಿಂತೀನಿ. ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಈ ಥರದ ಐಟಮ್ಸ್ ಸ್ವಲ್ಪ ಜಾಸ್ತಿ ಇಟ್ಕೊತೀನಿ ನನ್ನ ತಟ್ಟೆಲಿ ಯಾವಾಗಲೂ ಅಷ್ಟೇ. ಇದೇ ಕಾರಣಕ್ಕೆ ಊಟ ಮಾಡಲ್ಲ ಊಟ ಮಾಡಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಕಾರ ನಾನು ತಿಂತಾ ಇರೋದನ್ನೇ ಕರೆಕ್ಟ್ ಅಂತ ಅನಿಸುತ್ತೆ ನನಗೆ. ರೈಸು ಮುದ್ದೆ ಚಪಾತಿ ಇದೆಲ್ಲ ಕಡಿಮೆ. ಮೈನ್ ಏನು ಫುಡ್ ತಟ್ಟೆಲಿ ಮೈನ್ ಐಟಮ್ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಸೈಡ್ಸ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ತಿಂತೀನಿ ನಾನು. ನಾನ್ ವೆಜ್ಜಲ್ಲೂ ಅಷ್ಟೇ, ಪೀಸಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತೀನಿ. ರೈಸು ಮುದ್ದೆ ಕಡಿಮೆ ತೊಗೊತೀನಿ. ಚಪಾತಿ ಅಂದರೆ ಎರಡು ಚಪಾತಿ ತಿಂತೀನಿ. ಪಲ್ಯ ಗ್ರೇವಿ ಏನಿದೆ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ಈ ಥರ ಸಾಂಬಾರು ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ, ಮುದ್ದೆ ಕಡಿಮೆ ತೊಗೊತೀನಿ. ಈ ರೀತಿ ಸೈಡ್ಸ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ತೊಗೊತೀನಿ ನಾನು. ಮುದ್ದೆ ಇದನ್ನೆಲ್ಲ ಕಡಿಮೆ ತಿಂತೀನಿ. ಇದು ತಪ್ಪಾ ಸರಿನಾ ಅದು ನೀವೇ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಫುಡ್ ಸ್ಟೈಲು ಸರಿ ಇದೆಯಾ ಅಥವಾ ರಾಂಗಾ ಅನ್ನೋದನ್ನ ನೀವೇ ಹೇಳಬೇಕು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಈಗ ಅಮ್ಮ ಅಪ್ಪಾಜಿ ತೊಗೊಬಂದಿದ್ದಂತಹ ಫ್ರೂಟ್ಸ್ನೆಲ್ಲನೂ ತೆಗೆದು ಒಂದು ಬಾಕ್ಸಲ್ಲಿ ಹಾಕೆತ್ತಿಟ್ಟು ಒಂದೊಂದು ಬೆಲ್ಲನೂ ಎಲ್ಲ ಒಂದೊಂದನ್ನು ಕಟ್ ಮಾಡ್ತಾ ಇದೆ. ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಯಿತು, ಹಾಗಾಗಿ ಅವರು ಕೂಡ ತಿಂತಾರೆ ಅಂತ ಹೇಳಿ ಎಲ್ಲ ಫ್ರೂಟ್ಸ್ಗಳನ್ನು ಕೂಡ ಕಟ್ ಮಾಡ್ತಾ ಇದೆ. ಆ್ಯಪಲ್ನೆಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿದ್ದೀನಿ. ಸ್ಲೈಸ್ ಮಾಡಿ ಇವಾಗ ಮೋಸಂಬಿಯನ್ನು ಕೂಡ ಬಿಡಿಸಿದ್ದೀನಿ. ಇವಾಗ ಮೋಸಂಬಿ ಹೇಗಾಗ್ಬಿಟ್ಟಿದೆ ಅಂತಂದರೆ, ಈ ಕಡೆ ಅದು ಆರೆಂಜು ಅಲ್ಲ, ಈ ಕಡೆ ಮೋಸಂಬಿಯನ್ನು ಅಲ್ಲ, ಆ ಥರ ಆಗಿದೆ. ಸಿಪ್ಪೆ ನೋಡಿದ್ರೆ ಮೋಸಂಬಿ ಥರ ಅನಿಸುತ್ತೆ, ಸ್ವಲ್ಪ ಟೇಸ್ಟ್ ಆರೆಂಜ್ ಥರ ಅನಿಸುತ್ತೆ, ಆದರೆ ಮೋಸಂಬೆನೇ ಅದು ತುಂಬ ಮಂದ ಬರುತ್ತೆ ನೋಡಿ. ದಾಳಿಂಬೆ ಹಣ್ಣನ್ನು ಬಿಡಿಸ್ಬೇಕಾದ್ರೆ ಎರಡೂ ಕಡೆ ತೊಟ್ಟು ಸೈಡಲ್ಲಿ ಈ ಥರ ಬಿಡಿಸಿ ಹಿಂಗೆ ಉಲ್ಟಾ ಮಾಡಿ ಹಿಂದೆ ಕಡೆ ಚಾಕುವಿಂದ ಈ ಥರ ಹೊಡೆದ್ರೆ ಎಲ್ಲ ಕಾಳುಗಳು ಕೂಡ ನೀಟಾಗಿ ಕಳ್ಕೊಂಡು ಬಂದುಬಿಡ್ತವೆ. ಒಂದೊಂದೇ ಬಿಡಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ತುಂಬ ಕ್ವಿಕ್ಕಾಗಿ ದಾಳಿಂಬೆ ಹಣ್ಣು ಬಿಡಿಸ್ಬೋದು ನೋಡಿ. ಈ ಥರ ಉಲ್ಟಾ ಮಾಡಿ ಒಂದೊಂದು ಏಟು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಎಲ್ಲ ಉದುರೋಗ್ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ, ಎಲ್ಲೋ ಒಂದೊಂದು ಮಾತ್ರ ಕಚ್ಕೊಂಡಿರುತ್ತೆ. ಈ ಥರ ನೀಟಾಗಿ ಬಿಡಿಸ್ಕೊಬೋದು ನೋಡಿ. ಈ ಥರ ಎಲ್ಲ ಬಿಡಿಸಿದ ನಂತರ ಮಗ ಆಗಲೇ ಆಟ ಆಡೋದಕ್ಕೆ ಅಂತೇಳಿ ಆಚೆ ಹೊರಟೋಗಿದ್ದ, ಅವನಿಗೆ ಅಂತ ಸ್ವಲ್ಪ ಫ್ರೂಟ್ಸ್ಗಳನ್ನೆಲ್ಲ ಎತ್ತಿಟ್ಟು ನಾನು ಆ್ಯಪಲ್ನ ಲಾಸ್ಟಲ್ಲಿ ಕಟ್ ಮಾಡಬೇಕಿತ್ತು, ಫಸ್ಟೇ ಕಟ್ ಮಾಡಿಬಿಟ್ಟೆ ನೋಡಿ. ಆಗಲೇ ಕಲರೇ ಚೇಂಜ್ ಆಗಿಬಿಟ್ಟಿದೆ, ಸ್ವಲ್ಪ ಕಪ್ಪು ಕಪ್ಪಗೆ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಇವಾಗ ತಾನೇ ಕಟ್ ಮಾಡಿದ್ದಂತೇಳಿ ತೊಗೊಂಡು ಮಗನಿಗೆ ಸ್ವಲ್ಪ ಎತ್ತಿಟ್ಟು, ನನಗೆ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಅವ್ರಿಗೇನು ಇಟ್ಟಿಲ್ಲ, ನನಗೆ ಮಗಳಿಗೆ ಅಂತೇಳಿ ತೊಗೊಂಬತ್ತಾ ಇದ್ದೀನಿ ಇವಾಗ ತಿನ್ನೋದಕ್ಕೆ ಅಂತ ಹೇಳಿ. ಮಗಳು ಸ್ಕೂಲಿಂದ ಬಂದು ಅವಳು ಕೂಡ ಫ್ರೆಶ್ ಆಗಿ ಈಗಾಗಲೇ ಬಿಸ್ಕೆಟ್ ತಿಂತ ಕೂತಿದ್ದಾಳೆ. ಇವಾಗ ನಾನು ಅವಳಿಬ್ರು ಕೂಡ ಜೊತೆ ಕೂತ್ಕೊಂಡು ಫ್ರೂಟ್ಸ್ ತಿನ್ನೋಣ ಅಂತೇಳಿ ತೊಗೊಬತ್ತಾ ಇದ್ದೀನಿ. ನಾವು ಒಬ್ಬಳೇ ಇದ್ದಾಗ ಏನಂತಂದರೆ ಫ್ರೂಟ್ಸ್ ಕಟ್ ಮಾಡಿದ್ರೆ ಎಲ್ಲ ಒಂದೊಂದು ತಿನ್ನೋದಕ್ಕಾಗಲ್ಲ, ಒಂದು ಪೂರ್ತಿ ಕಂಪ್ಲೀಟಾಗಿ ತಿನ್ನೋಕ್ಕಾಗಲ್ಲ ಒಂದೊಂದನ್ನು. ಎಲ್ಲ ಫ್ರೂಟ್ಸ್ ಒಂದೊಂದು ತಿಂತೀನಿ ಅಂದರೆ ಅದೇ ಮಕ್ಕಳೆಲ್ಲ ಇದ್ದಾಗ ಕಟ್ ಮಾಡಿದ್ರೆ ಕಂಪ್ಲೀಟಾಗಿ ಖಾಲಿ ಆಗುತ್ತೆ. ಹಾಗಾಗಿ ಸಂಜೆ ಟೈಮೇ ನಾನು ಫ್ರೂಟ್ಸ್ ಏನಾದರೂ ಇದ್ದಾಗ ಫ್ರೂಟ್ಸ್ ಟೈಮ್ ಅಂತಲೇ ಅಂದ್ಕೊಬಿಡ್ತೀನಿ ಅದನ್ನು. ನಾನು ಸಂಜೆ ಟೈಮ್ ಮಕ್ಕಳಿದ್ದಾಗ ಹಸ್ಬೆಂಡ್ ಇದ್ದಾಗ ಕಟ್ ಮಾಡಿದ್ರೆ ಎಲ್ಲ ಒಂದೊಂದು ಫ್ರೂಟ್ಸ್ ಕಟ್ ಮಾಡಿದ್ರೆ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡು ತಿನ್ಕೊಬಿಡ್ಬೋದು ಆ ಟೈಮಲ್ಲಿ. ಹಾಗಾಗಿ ಫ್ರೂಟ್ಸ್ನ ಆ ಟೈಮಲ್ಲಿ ಕಟ್ ಮಾಡಿ ಮಗಳ ಜೊತೆ ಕೂತ್ಕೊಂಡು ತಿಂತಾ ಇದ್ದೀನಿ. ಮಗ ಇವತ್ತಿನ ವೀಡಿಯೋದಲ್ಲಿ ನೋಡಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಬೆಳಗ್ಗೆ ಎಲ್ಲರ ಜೊತೆ ಎಲ್ಲರೂ ಇದ್ದಾಗ ಅವ್ನು ಸ್ನಾನಕ್ಕೆ ಹೋಗಿದ್ದ, ಇವಾಗ ಆಚೆ ಆಟ ಆಡೋದಕ್ಕೆ ಹೋಗಿದ್ದಾನೆ. ಮಗಳು ಈ ಥರ ಹಿಂಗೆ ಸ್ಕೂಲಿಂದ ಬಂದಾಗ ಸ್ಕೂಲಿಂದ ಏನಾಯಿತು ಎತ್ತ ಅನ್ನೋದೆಲ್ಲ ಈ ಟೈಮಲ್ಲಿ ಶೇರ್ ಮಾಡ್ತೀವಿ ನಾವು ಕೂತ್ಕೊಂಡು ಏನಾದರೂ ಹಿಂಗೆ ತಿನ್ಕೊಂಡು. ಅವರ ಲೆಸನಲ್ಲಿ ಏನಾಯಿತು, ಯಾವ್ದಾದ್ರು ಹೊಸ ಟೀಚರ್ ಬಂದ್ರ ಅಥವಾ ಅವ್ರು ಯಾರು ಅವರು ಏನಾದ್ರು ಸ್ಕೂಲಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ ಅಥವಾ ಅವ್ಳಿಗೆ ಯಾವ್ದಾದ್ರು ಅರ್ಥ ಆಗ್ತಿಲ್ವಾ ಅನ್ನೋದೆಲ್ಲನೂ ಸ್ಕೂಲಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ನಾವು ಈ ಟೈಮಲ್ಲಿ ಕೂತ್ಕೊಂಡು ಮಾತಾಡ್ಕೋತೀವಿ. ಮಕ್ಳ ಹತ್ರ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದರೆ ಅವರು ಕೂಡ ಈ ಥರದ್ದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ತುಂಬ ಅವ್ರಿಗೂ ಏನೂ ಅನಿಸೋದಿಲ್ಲ. ನಾವು ಆದಷ್ಟು ಮಕ್ಳ ಜೊತೆ ಫ್ರೆಂಡ್ಲಿ ಆಗಿರೋದ್ರಿಂದ ಸ್ಕೂಲಲ್ಲಿ ಏನೇ ಆದ್ರೂ ಕೂಡ ಮಕ್ಕಳು ನಮ್ಮ ಜೊತೆ ಶೇರ್ ಮಾಡ್ಕೋತಾರೆ. ಇಂಥ ಟೈಮ್ಗಳಲ್ಲಿ ನೋಡಿ, ಸಂಜೆ ಬಂದಾಗ ಹಿಂಗೆ ಪೇಪರ್ ಓದ್ಕೊಂಡು ಫ್ರೂಟ್ಸ್ ತಿನ್ಕೊಂಡು ಅಥವಾ ಸ್ನ್ಯಾಕ್ಸ್ ತಿನ್ಕೊಂಡು ಏನೋ ಒಂದು ಮಾಡಿಕೊಂಡು ಎಲ್ಲನೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊತಾಳೆ. ನಂತರ ಈ ಸ್ನ್ಯಾಕ್ಸ್ ಎಲ್ಲ ತಿಂದು ಮುಗಿಸಿದ ನಂತರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸಂಜೆಗೇನು ಅಡುಗೆ ಮಾಡೋ ಇರಲಿಲ್ಲ, ಸಾಂಬಾರು ಇತ್ತು ನಿನ್ನೆ, ಮೊಸಪ್ಪು ಮಾಡಿದೆ ಸ್ವಲ್ಪ ಉಳಿದಿತ್ತು, ಹಾಗಾಗಿ ಅದನ್ನೇ ಇಡೋಣ ಅಂತ ಹೇಳಿ ಮೊಸಪ್ಪಿಗೆ ಮುದ್ದೆ ಮತ್ತು ಅನ್ನ ಮಾಡ್ಕೊಬೇಕಿತ್ತು. ಅದ್ರ ಜೊತೆಗೆ ಸೈಡ್ಸ್ಗೆ ಏನಾದರೂ ಬೇಕಿತ್ತು ಮೊಸಪ್ಪು ಜೊತೆ ನೆಂಚ್ಕೊಳ್ಳೋಕ್ಕೆ. ನೆನ್ನೆನೂ ಕೂಡ ಏನೂ ಮಾಡಿರಲಿಲ್ಲ, ಈಗ ಹೆಂಗೂ ಸಾಂಬಾರು ಇಲ್ವಲ್ಲ ಅಂತ ಹೇಳಿ ಸೈಡ್ಸ್ ಆದರೂ ಮಾಡೋಣ ಅಂತ ಸ್ವಲ್ಪ ಇಲ್ವಾಗ ಒಂದು ಬಾಂಡಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಾ ಇದ್ದೀನಿ. ಎಣ್ಣೆಗೆ ಒಂದು 4-5 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಿದ ನಂತರ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ನಾವು ಸೇರಿಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಿದ್ದಂಗೆ
ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಮಾಡ್ತಾ ಇರೋವಂಥದ್ದು ಎಗ್ ಬುರ್ಜಿ, ಮೊಸಪ್ಪು ಜೊತೆಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಗ್ ಬುರ್ಜಿ, ಹಾಗಾಗಿ ನಾನು ಇವತ್ತು ಎಗ್ ಬುರ್ಜಿನ ಮಾಡ್ತಾ ಇದ್ದೀನಿ ಮೊಸಪ್ಪಿಗೆ ಅಂತ ಹೇಳಿ. ನೋಡಿ ಇವಾಗ ಇದಕ್ಕೆ ಒಂದು 5 ಮೊಟ್ಟೆಗಳನ್ನ ಹೊಡೆದು ಬಿಡ್ತಾ ಇದ್ದೀನಿ. ನೀವು ಎಷ್ಟು ಬೇಕಿದ್ದರೂ ಹಾಕ್ಕೊಬೋದು, ಆಮ್ಲೆಟ್ ಆಗಿರ್ಬೋದು, ಎಗ್ ಬುರ್ಜಿ, ಇದೆಲ್ಲ ಮೊಸಪ್ಪಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಒಂದ್ಸಲ ಮಿಕ್ಸ್ ಮಾಡಿ, ಮೊಟ್ಟೆ ಯಾವಾಗಲೂ ಅಷ್ಟೇ ಎಗ್ ಬುರ್ಜಿ ಮಾಡಬೇಕಾದ್ರೆ ಈ ಥರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಸಿಮ್ಮಲ್ಲಿಟ್ಟು ಹಾಗೆ ಬಿಟ್ಬಿಡ್ಬೇಕು. ಆವಾಗ ಬುರ್ಜಿಗಳೆಲ್ಲ ಸ್ವಲ್ಪ ದಪ್ಪ ದಪ್ಪಕ್ಕೆ ಹಾಕುತ್ತೆ, ಇಲ್ಲಾಂದರೆ ಎಲ್ಲ ಸಣ್ಣ ಸಣ್ಣ ಪೀಸ್ ತುಂಬ ಉಡಿ ಉಡಿ ಈ ಥರ ಆಗ್ಬಿಡುತ್ತೆ. ನೋಡಿ ಈ ಥರ ಒಂದು 2 ನಿಮಿಷ ಬಿಟ್ಬಿಡ್ಬೇಕು, ನಂತರನೇ ನಾವು ಕೆದಕ್ಬೇಕಾಗತ್ತೆ. ನೀಟಾಗಿ ತಿರುಗಿಸಿದ್ರೆ ಅವಾಗೆಲ್ಲ ಸ್ವಲ್ಪ ದಪ್ಪ ದಪ್ಪ ಬುರ್ಜಿಗಳು ರೆಡಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆವಾಗ. ಇಲ್ಲಾಂದರೆ ಎಲ್ಲ ಪುಡಿ ಪುಡಿ ಕಾಯಿ ತುರಿ ಥರ ಆಗ್ಬಿಡುತ್ತೆ ಅಲ್ಲ, ಯಾವಾಗಲೂ ಕೈ ಆಡಿಸ್ತಾನೆ ಇದ್ದರೆ ಕಾಯಿ ತುರಿ ಥರ ಸಣ್ಣ ಸಣ್ಣದಾಗ್ಬಿಡುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಂದರೆ ಇದಕ್ಕೆ ನಿಮಗೆ ನಿಮ್ಗೆ ಇಷ್ಟ ಅಂತಂದರೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಬೋದು, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಕಾಯಿ ತುರಿ ಪ್ಯೂರ್ಲಿ ಆಪ್ಷನ್ ಇದು, ಆ್ಯಕ್ಚುಲಿ ಹಾಕೋ ಅವಶ್ಯಕತೆ ಇಲ್ಲ, ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಕ್ವಾಂಟಿಟಿನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ. ನಾನಿಲ್ಲಿ ಕಾಯಿ ತುರಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ನೀಟಾಗಿ ಮಿಕ್ಸ್ ಆಗಿದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಇದಕ್ಕೆ ಅದಕ್ಕಿಂತ ಮುಂಚೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ಎಗ್ ಬುರ್ಜಿಗೆ ಪೆಪ್ಪರೇ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಉದುರಿಸ್ಕೊಂಡು ನಂತರ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕಾಗತ್ತೆ. ನೋಡಿ ಈ ಥರ ಪೆಪ್ಪರ್ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಬೋದು, ಧಾರಾಳವಾಗಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಪೆಪ್ಪರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಂತರ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷಿಂಗ್ ಮಾಡಿದ್ರೆ ಸೂಪರಾಗಿರುವಂಥ ಎಗ್ ಬುರ್ಜಿ ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವೀಡಿಯೋ ಇಷ್ಟೇ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನಿವತ್ತು ಹೋಗಿ ಬರಲಾ. ನಮಸ್ಕಾರ.